ಕೋಡಿಮಠದ ಶ್ರೀಗಳಾದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಆಗಾಗ ದೇಶ, ರಾಜಕೀಯ, ರೋಗಗಳು, ಜನರ ಸ್ಥಿತಿಗತಿ, ವಾತಾವರಣದಲ್ಲಿ ಬದಲಾವಣೆಗಳು, ಹೀಗೆ ಹಲವು ವಿಚಾರಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ಕಾಲಕಾಲಕ್ಕೆ ನುಡಿಯುತ್ತಾ ಬಂದಿದ್ದಾರೆ. ಅನೇಕರು ಅವರ ಭವಿಷ್ಯವಾಣಿಯನ್ನು ನಂಬುತ್ತಾರೆ. ಶ್ರೀಗಳು ನುಡಿಯುವ ಭವಿಷ್ಯವಾಣಿ ಖಚಿತವಾಗುತ್ತದೆ ಎನ್ನುವುದು ಅನೇಕ ಜನರ ನಂಬಿಕೆಯಾಗಿದೆ. ಇಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಕೋಡಿ ಶ್ರೀಗಳು ಮಾತನಾಡಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಗುರು ಶಿಷ್ಯರ ಪರಂಪರೆಯ ಕುರಿತು ಬೋಧಿಸಿದ್ದಾರೆ. ಅಜ್ಞಾನ ಎಲ್ಲ ಕಡೆ ತಾಂಡವವಾಡುತ್ತಿದೆ. ಮನುಷ್ಯನ ಜೀವನ ಎಲ್ಲಿ ನೋಡಿದ್ರೂ ದುಃಖ ಅಶಾಂತಿಯಿಂದ ಕೂಡಿದೆ. ಇದನ್ನು ಹೋಗಲಾಡಿಸಲು ಗುರುವಿನಿಂದ ಮಾತ್ರ ಸಾಧ್ಯ ಎಂದು ಕೋಡಿ ಶ್ರೀಗಳು ಗುರು ಶಿಷ್ಯರ ಸಂಬಂಧದ ಕುರಿತು ಮಾತನಾಡಿದ್ದಾರೆ. ಈ ಪ್ರಾಚೀನ ಭಾರತದಲ್ಲಿ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆ ಬಹಳ ಮುಖ್ಯವಾಗಿ ಬಂದಿದೆ. ಗುರು ಮತ್ತು ಶಿಷ್ಯ, ಗುರು ಅಂದರೆ ಜ್ಞಾನ ಬೋಧಿಸ್ತಕ್ಕಂಥದ್ದು, ಶಿಷ್ಯ ಅಂದರೆ ಅದನ್ನು ಕೇಳ್ತಕ್ಕಂಥದ್ದು. ಸುಜ್ಞಾನವನ್ನು ಕೇಳಬೇಕು, ಸುಜ್ಞಾನವನ್ನು ಅರ್ಥಗಬೇಕು, ಸುಜ್ಞಾನವನ್ನು ನೋಡಬೇಕು, ಸುಜ್ಞಾನದಿಂದ ಕೇಳಿ ಬದುಕಬೇಕು. ಅದನ್ನು ಇವತ್ತು ಏನಾಗಿದೆ ಅಂದರೆ ಅಜ್ಞಾನ ಎಲ್ಲ ಕಡೆ ತಾಂಡವಾಡ್ತದೆ. ನಿಜವಾದ ಜ್ಞಾನ ಇಲ್ಲ, ಆ ಇರೋ ತಿಳುವಳಿಕೆಯನ್ನೇ ಜ್ಞಾನ ಅಂತ ತಿಳ್ಕೊಂಡಿರೋದ್ರಿಂದ ಇದು ಅಜ್ಞಾನ ಅಂಧಕಾರದಲ್ಲಿ ಮುಳುಗಿದೆ. ಹೀಗಾಗಿ ಮನುಷ್ಯನ ಜೀವನ ಎಲ್ಲಿ ನೋಡಿದ್ರೂ ದುಃಖ, ಅಸಮಾಧಾನ, ಅಶಾಂತಿ, ಸತ್ಯದ ಹುಡುಕಾಟ, ತವಳಾಟಗಳು ನಡೀತಾ ಇದೆ. ಹಾಗಾಗಿ ನೈಜವಾಗಿರ್ತಕ್ಕಂಥ ಜ್ಞಾನವನ್ನು ಬೋಧನೆ ಮಾಡತಕ್ಕಂಥವನು, ಸತ್ಯದ ಹಾದಿಯನ್ನು ತೋರಿಸ್ತಕ್ಕಂಥವನು, ನಿಜವಾದ ಬದುಕನ್ನು ಬಾಳಬೇಕು ಅಂಥವನು ಗುರು. ಅದನ್ನು ಅಳವಡಿಸಿ ಆಚರಿಸಿ ಅದನ್ನು ಮುಂದುವರಿಸಿಕೊಳ್ತಕ್ಕಂಥವನು ಶಿಷ್ಯನಾಗಿದ್ದಾನೆ. ಹೀಗಾಗಿ ಪ್ರಕೃತಿಯೇ ದೇವರು, ಪ್ರಕೃತಿಯೇ ಗುರುವು, ಅರಿವೇ ಗುರುವು, ಜ್ಞಾನವೇ ಗುರುವು. ಈ ಪ್ರಕೃತಿಯಿಂದ ಮನುಷ್ಯ ಕಲಿತಕ್ಕಂಥದ್ದು ಭಾಳ ಇದೆ, ನೋಡ್ತಕ್ಕಂಥದ್ದು ಭಾಳ ಇದೆ, ಅನುಭವಿಸ್ತಕ್ಕಂಥದ್ದು ಭಾಳ ಇದೆ. ಆ ಪ್ರಕೃತಿಯೇ ಮನುಷ್ಯನೇ ಗುರುವಾಗಿ ಬಾಳಬೇಕು, ಪ್ರಕೃತಿಯನ್ನು ಆರಾಧಿಸಬೇಕು. ಆವಾಗ ನಿಜವಾಗಿರ್ತಕ್ಕಂಥ ಜ್ಞಾನ ಸಿಗ್ತದೆ. ಮನುಷ್ಯನಲ್ಲಿ ಬಹುದೊಡ್ಡ ವಿದ್ಯೆ ಯಾವುದಪ್ಪ ಅಂದರೆ ಮೌನವೇ ಒಂದು ನಿಜವಾದ ವಿದ್ಯೆ. ಮೌನ ಗುರುವಿನ ಆಸ್ತಿ, ಕೇಳ್ತಕ್ಕಂಥದ್ದು ಶಿಷ್ಯನ ಆಸ್ತಿ. ಹೀಗಾಗಿ ಗುರು ಶಿಷ್ಯ ಪರಂಪರೆ ಪ್ರಾಚೀನ ಕಾಲದಿಂದಲೂ ಈ ದೇಶದಲ್ಲಿ ಬಂದಿದೆ. ಹಿಂದೆ ಗುರುಕುಲಗಳಿದ್ದು ಗುರುಕುಲದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು, ತಿಳುವಳಿಕೆ ಪಡಿತಾ ಇದ್ರು, ಜೀವನ ಉತ್ತಮವಾಗಿ ಹೋಗ್ತಕ್ಕಾಯಿತು. ಇಲ್ಲಿ ಕೇವಲ ಮನುಷ್ಯನಿಗೆ ಭೌತಿಕ ಆಸೆ ಅಷ್ಟೇ ಇದೆ. ನಿಜವಾದ ಜ್ಞಾನ ಯಾವುದಪ್ಪ ಅಂದರೆ ಮೋಕ್ಷಕ್ಕಾಗಿ ಅವಲಂಬಿಸ್ತಕ್ಕಂಥದ್ದು, ಕಾಣದೇ ಇರುವ ದೈವ ಹುಡುಕ್ತಕ್ಕಂಥದ್ದು, ಮೋಕ್ಷಾಪೇಕ್ಷೆ ಆಗಬೇಕು, ಪರಾಪೇಕ್ಷೆ ಆಗಬೇಕು. ಅದು ನೈಜವಾಗಿರುವಂಥ ಜ್ಞಾನ ಗುರುವಿನಿಂದ ಬರ್ತದೆ. ಗುರು ಅಂದ್ರೆ ಅರಿವು, ತಿಳುವಳಿಕೆ ನಡೀತಕ್ಕಂಥ ಶಿಷ್ಯ, ಇದು ಗುರು ಜ್ಞಾನ, ಗುರು ಬೋಧೆ ಅಂತ ಕರೀತಾರೆ. ಇಂತಹದ್ದು ಪ್ರಪ್ರಥಮವಾಗಿ ಜಗತ್ತಿನಲ್ಲಿ ದೊರೆತದ್ದೇ ಈ ಭಾರತದಲ್ಲಿ. ಭಾರತದಲ್ಲಿ ಮೊದಲಿಂದಲೂ ಗುರು ಶಿಷ್ಯ ಪರಂಪರೆ ನಡ್ಕೊಂಡ್ಬಂದಿದೆ, ಮುಂದುವರಿತಾ ಇದೆ. ಅದು ನೈಜವಾದ ಜ್ಞಾನದಲ್ಲಿ